ಗುರುಮೂರ್ತಿ ಅವರೇ, ನಿಮ್ಮ ಎಕ್ಸೈಟ್ಮೆಂಟ್ ಗೊತ್ತಾಗ್ತಾ ಇದೆ, ಕಾಣಿಸ್ತಾ ಇದೆ. ಯಾಕಂದರೆ ಫಸ್ಟ್ ಟೈಮ್ ಒಂದು ಸಿನಿಮಾ ಮಾಡಿದಾಗ ನನಗೂ ಹಳೆಯದೆಲ್ಲ ಜ್ಞಾಪಕ ಬಂತು. ಫಸ್ಟ್ ಟೈಮ್ ಸಿನಿಮಾ ಮಾಡಿದಾಗ ಒಂದು ಎಕ್ಸೈಟ್ಮೆಂಟ್ ಇರುತ್ತಲ್ಲ, ಬಟ್ ಅವಾಗ ಈ ಟೆನ್ಷನ್ ಇರಲಿಲ್ಲ. ಇಷ್ಟೊಂದು ಜನ ಈ ಥರ ಯೂಟ್ಯೂಬರ್ಸು ಅದೆಲ್ಲ ಇರಲಿಲ್ಲ. ಚಿಕ್ಕದಾಗಿ ಪ್ರೆಸ್ ಅವ್ರು ಕೂರಿಸ್ಕೊಂಡಿರೋ, ಅವ್ರು ಏನು ಕ್ವಶನ್ ಕೇಳ್ತಾರೋ ಅಂತ ಟೆನ್ಷನ್ ಆಗೋದು ಅಷ್ಟೇ ಅವಾಗ. ಈಗ ಇಷ್ಟೊಂದು ಕ್ಯಾಮ್ರಾ, ಇಷ್ಟೊಂದು ಇದೆಲ್ಲ ನೋಡಿದಾಗ ನಿಮಗಾಗೋ ಟೆನ್ಷನ್ನು ಸಹಜನೇ. ಬಟ್ ಆದರೂ ನೋಡಿ, ನೀವು ಎಂಟ್ರ್ ಆಗ್ತಿದ್ದಂಗೆ ಒಳ್ಳೆ ಆಲ್ರೆಡಿ ಸ್ಟಾರ್ ಆಗಿಬಿಟ್ಟಿದ್ದೀರ ನೀವು. ನೋಡಿ ಎಷ್ಟು ಪ್ರೀತಿಸ್ತಾರೆ ಆರ್ಟಿಸ್ಟ್ಗಳು ಅಂದರೆ, ನೀವು ಎಷ್ಟು ಚೆನ್ನಾಗಿ ಅವ್ರು ನೋಡ್ಕೊಂಡಿದ್ದೀರಾ, ಎಷ್ಟು ಚೆನ್ನಾಗಿ ಅವ್ರ ಹತ್ರ ಕೆಲಸ ತೆಗೆದಿದ್ದೀರಾ, ಎಲ್ಲ ಎಷ್ಟು ಖುಷಿ ಪಡ್ತಾರೆ ನೀವು ಎಂಟ್ರ್ ಆಗ್ತಿದ್ದಂಗೆ. ಇದೇ ಥರ ಈ ಪಿಕ್ಚರ್ ಆದಮೇಲೆ ನೀವು ಅದೇ ಥರ ಸ್ಟಾರ್ ಡೈರೆಕ್ಟರ್ ಆಗಬೇಕು ಖಂಡಿತ, ಒಂದು ಹೊಸ ಪ್ರಯತ್ನ. ಆಮೇಲೆ ಎಸ್ಪೆಷಲಿ ಪ್ರಿಯಾಂಕಾಗೆ ಅವ್ರಿಗೆ, ಯಾಕಂದರೆ ಅವರು ಸಾಫ್ಟ್ ರೋಲೇ ಮಾಡ್ತಿದ್ದಿದ್ದು. ಫಸ್ಟ್ ಟೈಮ್ ಒಂದು ಪೊಲೀಸ್ ಆಫೀಸರ್, ಅದಕ್ಕೆ ಅವರು ಪೊಲೀಸ್ ಆಫೀಸರ್ ಕೂಡ ಎಕ್ಸೈಟಾಗಿ ಮಾಡ್ತೀನಿ ಅಂತ ಹೇಳಿದ್ದು. ನಾನು ಫಸ್ಟ್ ಫಸ್ಟ್ ಕೇಳ್ತಾ ಇದ್ದೆ ಹೆಂಗೆ ಪರವಾಗಿಲ್ವಾ ಅಂತ, ಇಲ್ಲ ನಾನು ಮಾಡ್ತೀನಿ ಅಂತ. ಆಮೇಲೆ ಆ್ಯಕ್ಷನ್ ಮಾಡ್ಕೊಂಬಂದಾಗ ಆ ಅವತಾರಗಳು ನಾವು ನೋಡಿದ್ದೀವಿ ಮನೆಗೆ ಬಂದಾಗ. ಬಟ್ ಓಕೆ, ಆದರೂ ಕಷ್ಟಪಟ್ಟು ಅಲ್ಲಿ ಇಲ್ಲಿ ಎಲ್ಲ ಕುಯ್ಕೊಂಡು ಅದು ರೋಪ್ಗಳಾಗ್ದಾಗ ಸ್ವಲ್ಪ ಕಷ್ಟ ಅದು ಆ್ಯಕ್ಚುಲಿ. ಯಾಕಂದ್ರೆ ಅಲ್ಲಿ ಇಲ್ಲಿ ತರಚೇ ತರಚತ್ತದು, ಎಸ್ಪೆಷಲಿ ಲೇಡೀಸ್ಗೆ. ಬಟ್ ಆ ಒಂದು ವಿಭಿನ್ನವಾಗಿ ಒಂದು ಆ ಪ್ರಯತ್ನ ಪಟ್ಟು ನಿಜವಾಗ್ಲೂ ಒಂದು ಹ್ಯಾಟ್ಸ್ ಆಫ್ ಅಂತಲೇ ಹೇಳಬೇಕು. ನಿಜವಾಗ್ಲೂ ಒಂದು ಹೊಸ ರೀತಿ ಚೆನ್ನಾಗೂ ಕಾಣಿಸ್ತಾ ಇದ್ದೀರಾ, ಸ್ವಲ್ಪ ಗ್ಲ್ಯಾಮರಸ್ಸಾಗಿ ಕಾಣಿಸ್ತೀರಾ, ಅದೊಂದೇ ನನ್ನ ಆಕ್ಷೇಪಣೆ ಅಲ್ಲ. ತುಂಬ ಚೆನ್ನಾಗಿ ಕಾಣಿಸ್ತೀರ ಪೊಲೀಸ್ ಆಫೀಸರ್. ನನ್ನ ನಾನಾಗಿದ್ದರೆ ಡೈರೆಕ್ಟ್ರು ಸ್ವಲ್ಪ ಇನ್ನೂ ಕರ್ರಿಗೆಲ್ಲ ಮಾಡಿ, ಅದೊಂದು ಡೈಲಾಗ್ ಇದೆಯಲ್ಲ ಅದಕ್ಕೆ ಇನ್ನೂ ಸರ್ ನಿಮ್ಮ ಡೈರೆಕ್ಷನ್. ಇಲ್ಲಾಂದ್ರೆ ಇಂಥ ರೌಡಿಗಳನ್ನೆಲ್ಲ ಹೆಂಗೆ ಬಗ್ಗೆ ಬಡಿ ಅದು, ಈ ನಿಮ್ಮ ಥರ ಇವ್ರ ಥರ ಎಲ್ಲ ಗ್ಲ್ಯಾಮರಸ್ಸಾಗಿ ಪೊಲೀಸ್ ಆಫೀಸರ್ ಬಂದುಬಿಟ್ರೆ ಒಡೆಯಮ್ಮ ಪರವಾಗಿಲ್ಲ ಅಂದ ಹಿಂಗೆ ಬರ್ತಾರೆ. ಬಟ್ ಓಕೆ, ಬಟ್ ಏನು ಮಾಡೋದು, ಆ ಗ್ಲ್ಯಾಮರ್ ಕಡಿಮೆ ಆಗದಿರೋ ಗ್ಲ್ಯಾಮರ್ ಅದು. ಮ್ಯಾಮ್ ಪ್ಲೀಸ್ ವೇದಿಕೆ ಮೇಲೆ ಬರಬೇಕು ಮೇಡಮ್, ಪ್ಲೀಸ್ ಪ್ಲೀಸ್. ನೋ ನೋ ನೋ, ದಯವಿಟ್ಟು ವೇದಿಕೆ ಮೇಲೆ ಬನ್ನಿ. ಐ ವಿಶ್ ಯು ಆಲ್ ದ ಬೆಸ್ಟ್. ಒಳ್ಳೇದಾಗಲಿ ಒಳ್ಳೇದಾಗಲಿ ಇಡೀ ಟೀಮ್ಗೆ, ಎಲ್ಲ ಕಲಾವಿದರಿಗೆ. ಅಮ್ಮ ನೀವು ಭಾಳ ಚೆನ್ನಾಗಿ ಮಾಡಿದ್ದೀರಾ ನಿಜವಾಗ್ಲು, ನನಗೆ ಗೊತ್ತಾಗತ್ತಾ ಇದು ಆ್ಯಕ್ಚುಲಿ. ನೀವು ಒಪ್ಕೊಬೇಕಾದ್ರೆ ಎಷ್ಟು ಇದು ಮಾಡಿ ಆಮೇಲೆ ಆ ಜಸ್ಟಿಫೈ ಮಾಡಿ ಆ ಕ್ಯಾರೆಕ್ಟ್ರಿಗೆ, ತುಂಬ ಅದ್ಭುತವಾಗಿ ನಾನು ನೋಡಿದ್ದೀನಿ, ಅದಕ್ಕೋಸ್ಕರ ಹೇಳ್ತೀನಿ. ತುಂಬ ಒಳ್ಳೆ ಅಪ್ರಿಷಿಯೇಟ್ ಸಿಗುತ್ತೆ ನಿಮಗೆಲ್ಲರಿಗೂ. ನಿನಗೂ ಅಷ್ಟೇ ಅಮ್ಮ, ಮಾಡಿರೋ ಎಲ್ಲರದ್ದು ನಾನೆಲ್ಲ ನೋಡಿರೋದಿಂದ ಹೇಳ್ತೀನಿ, ತುಂಬ ಅದ್ಭುತವಾಗಿ ಎಲ್ಲರೂ ಮಾಡಿದ್ದೀರ ಕ್ಯಾರೆಕ್ಟ್ರ್ಗಳು. ನೀವು ತುಂಬ ಚೆನ್ನಾಗಿ ಪ್ರಯತ್ನ ಪಟ್ಟಿದ್ದೀರ, ಮ್ಯೂಸಿಕ್ ಚೆನ್ನಾಗಿದೆ, ಎಡಿಟಿಂಗ್ ಚೆನ್ನಾಗಿದೆ, ಎಲ್ಲವೂ ಚೆನ್ನಾಗಿದೆ. ಮನೆಯದಾಗ ಏನು ಹೇಳಬೇಕಂದ್ರೆ ನಿಮ್ಗಳ ಪ್ರೋತ್ಸಾಹ, ಆಮೇಲೆ ಎಲ್ಲ ಜನಗಳು ನೋಡಿ, ನೀವೆಲ್ಲ ಬಂದರೆ ಇಂಥ ನೂರಾರು ಕಲಾವಿದರು ಉಟ್ಕೊತಾರೆ, ನೂರಾರು ಮನೆಗಳು ದೀಪ ಬೆಳಗುತ್ತೆ. ಕನ್ನಡ ಚಿತ್ರನ ಥಿಯೇಟ್ರಿಗೆ ಬಂದು ನೋಡಿ, ಎನ್ಕರೇಜ್ ಮಾಡಿ. ಸಣ್ಣ ಪುಟ್ಟ ತಪ್ಪುಗಳು ಇದ್ದೇ ಇರುತ್ತೆ, ಅದನ್ನು ಕ್ಷಮಿಸುವಂಥ ದೊಡ್ಡ ಗುಣನೂ ನಮ್ಮ ಕನ್ನಡಿಗರಲ್ಲಿದೆ, ಕ್ಷಮಿಸ್ತಾರೆ. ನಾನು ನೋಡಿದ್ದೀನಿ, ಯಾಕಂದರೆ ಫಸ್ಟ್ ಸಿನಿಮಾ ಮಾಡಿದಾಗ ಇವತ್ತಿಗೂ ಕ್ಷಮಿಸ್ತಾರೆ. ಯಾವತ್ತು ಹೇಳ್ತೀನಿ ಕೇಳಿ, ಅವರೇ ಮೇಲೆ ನಾವು ಯಾವತ್ತೂ ಕೆಳಗೆ ನಾನು ಏನೇನೋ ಹೇಳ್ತಾರೆ, ಆ ಡೈರೆಕ್ಟ್ರು ಈ ಡೈರೆಕ್ಟ್ರು ವರ್ಲ್ಡಲ್ಲಿ ಆ ಡೈರೆಕ್ಟ್ರು ಅಂತ, ಅದೆಲ್ಲ ನಿಮ್ಮ ಪ್ರೀತಿಯಿಂದ. ಬಟ್ ಇವತ್ತಿಗೂ ಕೂಡ ನಾನು ಯಾವತ್ತೂ ಹೇಳೋದು ಒಂದೇ, ಆಡಿಯನ್ಸ್ ಯಾವತ್ತೂ ಇಲ್ಲಿರ್ತಾರೆ, ನಾವು ಯಾವತ್ತೂ ಇಲ್ಲೇ ಇರೋದು. ಇಲ್ಲಿಂದ ನಾವು ಅವ್ರ ಮೇಲೆ ಹೋಗೋಕ್ಕೆ ಸಾಧ್ಯವೇ ಇಲ್ಲ 100%. ಯಾಕಂದ್ರೆ ಅಷ್ಟು ಟ್ರೂತ್ಫುಲ್ಲಾಗಿ ಹಾನೆಸ್ಟಾಗಿ ಪಿಕ್ಚರ್ ನೋಡಿ ಒಂದೇ ಒಂದು ಇದರಲ್ಲಿ ಶೋಲ್ ಹೇಳ್ಬಿಡ್ತಾರೆ ಈ ಪಿಕ್ಚರ್ ಏನು ಅಂತ. ಈಗ ಯಾವ ಲೆವೆಲ್ಗೆ ಬಂದಿದಾರಂದರೆ ಬರೀ ಪಿಕ್ಚರ್ ನೋಡಲ್ಲ, ಬರೀ ಒಂದು ಪೋಸ್ಟ್ ಡಿಸೈನು ಒಂದು ಟ್ರೈಲರ್ ನೋಡಿ ಹೇಳ್ಬಿಡ್ತಾರೆ ಈ ಪಿಕ್ಚರ್ಗೆ ಹೋಗ್ಬೇಕೋ ಬೇಡವೋ ಅಂತ. ಆ ಲೆವೆಲ್ಗೆ ಎಲ್ಲರೂ ಗ್ರೇಟ್ ಡೈರೆಕ್ಟರ್ಗಳು ಟೆಕ್ನಿಷಿಯನ್ಸ್ ಆಗೋಗ್ಬಿಟ್ಟಿದ್ದಾರೆ ಆಡಿಯನ್ಸ್ಗಳೆಲ್ಲ. ಬಟ್ ದಯವಿಟ್ಟು ಸ್ವಲ್ಪ ಆಡಿಯನ್ಸು ಆಗಿ ಬಂದು ಎನ್ಕರೇಜ್ ಮಾಡಿ, ಫಸ್ಟೇ ಡಿಸೈಡ್ ಮಾಡಿಬಿಡಬೇಡಿ. ಬಟ್ ಇಂಥ ಟ್ರೈಲರ್ ನೋಡಿದಾಗ ನೋಡಬೇಕು ಅನ್ಸುತ್ತಲ್ವಾ? ಹಾಂ, ನೀವೆಲ್ಲ ನೋಡ್ತೀರಾ, ನಿಮ್ಮ ಆಶೀರ್ವಾದ ಈ ಸಿನಿಮಾಗೆ ಸಿಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಎಲ್ಲ ಕನ್ನಡ ಚಿತ್ರಗಳಿಗೆ ನಿಮ್ಮ ಆಶೀರ್ವಾದ ಬೇಕು. ನೋಡಿ ಚೆನ್ನಾಗಿಲ್ಲ ಅಂದ್ರೆ ಹೇಳಿ, ನೋಡೋಕೆ ಮುಂಚೆ ಏನು ಹೇಳಕ್ಕೆ ಹೋಗ್ಬಿಡಿ. ಓಕೆ ಓಕೆ, ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು. ಒಳ್ಳೆಯದಾಗಿ. ಚಿಕ್ಕ ಪ್ರಶ್ನೆ ಇದೆ ಸರ್, ಮನೆಯಲ್ಲಿ ಇಬ್ಬರ ಪೈಕಿ ಉಗ್ರಾವತಾರ ಯಾರ್ದು ಜಾಸ್ತಿ? ಅಲ್ಲ, ಈ ಥರ ಓಪನ್ ಆಗಿ ಕೇಳ್ತೀಯಲ್ಲಮ್ಮ, ಮನೆ ವಿಷಯ ಎಲ್ಲ. ನೋ, ಐ ಡೋಂಟ್ ಲೈಕ್ ಇಟ್. ಅವೆಲ್ಲ ಪರ್ಸನಲ್, ಮನೆಯೊಳಗಿರುತ್ತೆ. ಓಕೆ, ಡನ್ ಸರ್. ಮತ್ತೊಂದ್ಸಲ ಕೇಳಬಾರ್ದಲ್ಲ ಸರ್? ನಾನು ಫಸ್ಟ್ ಒಂದ್ಸತಿ ಬಂದು ಹೇಳಿದ್ದೆ, ಯಾವ್ತರ ನಾನೊಬ್ಬನೇ ನೋಡೋದು, ಇವಾಗ ಇಡೀ ಕರ್ನಾಟಕ ಜನತೆಗೆ ಆ ಸೌಭಾಗ್ಯ ಸಿಗುತ್ತೆ ಅಂತ. ಉತ್ತರ ಒಂಥರ ಇಂಡೈರೆಕ್ಟಾಗಿ ನಮ್ಮೆಲ್ರಿಗೂ ಸಿಕ್ಕಿದೆ.